ಈ ಸ್ವರ್ಗ ನರಕ ಮುಕ್ತಿ ಮತ್ತು ಮೋಕ್ಷ ಮತ್ತು ಮರಣಾನಂತರದ ಜೀವನದ ಬಗ್ಗೆ ಅನೇಕ ಸಿದ್ಧಾಂತಗಳಿವೆ. ಅನೇಕ ಮತಧರ್ಮಗಳು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ವ್ಯಾಖ್ಯಾನ ಮಾಡ್ತವೆ. ಬಟ್ ಸತ್ತ ನಂತರ ನಾವು ಎಲ್ಲಿಗೆ ಹೋಗ್ತೇವೆ, ಸ್ವರ್ಗಕ್ಕೆ ಹೋಗ್ತೇವೋ ನರಕಕ್ಕೆ ಹೋಗ್ತೇವೋ ಯಾರು ಬಂದು ಹೇಳಿದವರಿಲ್ಲ ವಾಪಸ್ ಬಂದು, ಮತ್ತು ಯಾರು ಇಲ್ಲಿ ಇರುವವರಿಗೆ ಯಾರಿಗೆ ಕೂಡ ಸತ್ತ ಎಕ್ಸ್ಪೀರಿಯೆನ್ಸ್ ಕೂಡ ಇಲ್ಲ. ಬಟ್ ಏನಾಗ್ತದೆ, ದೊಡ್ಡ ದೊಡ್ಡ ಮತ ಪಂಡಿತರುಗಳು ಧರ್ಮಗುರುಗಳೆಲ್ಲ ತಮ್ಮ ತಮ್ಮ ಗ್ರಂಥಗಳನ್ನು ಓದಿಕೊಂಡು ಪರಮಜ್ಞಾನಿಗಳ ಥರ ನಮ್ಮ ಸಿದ್ಧಾಂತವೇ ಸರಿ ಎನ್ನುವ ರೀತಿಯಲ್ಲಿ ಚರ್ಚೆ ಮಾಡ್ತಾರೆ, ವಾದ ಮಾಡ್ತಾರೆ. ಭಾರತದ ಮಟ್ಟಿಗೆ ಹೇಳೋದಾದರೆ ಇಲ್ಲಿ ಸ್ವರ್ಗಕ್ಕಾಗಲಿ ಅಥವಾ ನರಕಕ್ಕಾಗಲಿ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ. ಇಲ್ಲಿ ವೈಯಕ್ತಿಕವಾದ ಮೋಕ್ಷ ಅಥವಾ ಮುಕ್ತಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಆದ ಕಾರಣ ಯಾರಿಗಾದರೂ ಅದನ್ನು ಪಡೆಯಬೇಕಂತಿದ್ದರೆ ಅವನೇನು ಮಾಡ್ತಾನೆ, ಬೇರೆಯವರಿಗೆ ಒಳ್ಳೆಯದು ಮಾಡುವ ಮೂಲಕ ಅಥವಾ ತನ್ನ ದೇಹವನ್ನೇ ದಂಟಿಸಿ ಸಾಧನೆ ಮಾಡುವ ಮೂಲಕ ಅದನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಬಟ್ ವಿದೇಶಗಳಲ್ಲಿ ಏನಾಯ್ತು ಅಂತೇಳಿದರೆ, ಈ ಸ್ವರ್ಗದ ಪರಿಕಲ್ಪನೆ ಎಷ್ಟು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಯ್ತು ಅಂತೇಳಿದರೆ, ನಾವು ಸ್ವರ್ಗ ಪಡೆಯಬೇಕಾದ್ರೆ ನಮ್ಮ ಸಿದ್ಧಾಂತವನ್ನು ಒಪ್ಪದವರನ್ನು ಒಂದು ನಮ್ಮ ಸಿದ್ಧಾಂತಕ್ಕೆ ಕರ್ಕೊಂಡು ಬರಬೇಕು, ಅಥವಾ ಅವನನ್ನು ಕೊಂದಾಕಬೇಕು. ಅವನ ಪೂರ ಜನಾಂಗವನ್ನು ಮತ್ತು ಪೂರ ದೇಶವನ್ನು ಬೇಕಾದರೂ ಕೊಂದಾಕುವುದು, ನಾಶ ಮಾಡಬೇಕು ಅನ್ನುವ ಲೆವೆಲ್ಗೆ ಹೋಯಿತು. ಇದನ್ನು ನಾವು ಇತಿಹಾಸದುದ್ದಕ್ಕೂ ನೋಡ್ಬೋದು. ಭಾರತ ಅಂತೂ ಈ ಮನಸ್ಥಿತಿಯಿಂದಾಗಿ ತುಂಬಾ ಸಫರ್ ಆಯಿತು. ಈಗ ಕೂಡ ನಾವು ಲೆಬನನ್ನಲ್ಲಿ, ಸಿರಿಯಾದಲ್ಲಿ, ಇರಾನ್, ಇರಾಕ್, ಪಾಕಿಸ್ತಾನದಲ್ಲಿ, ಮತ್ತು ಪ್ರೆಸೆಂಟಲ್ಲಿ ಈಗ ಅಫ್ಘಾನಿಸ್ತಾನದಲ್ಲಿ ಕೂಡ ಇದನ್ನೆಲ್ಲ ನೋಡ್ತಾ ಇದ್ದೇವೆ. ಈ ಸ್ವರ್ಗದ ಕಲ್ಪನೆ ಎಷ್ಟು ಆಳವಾಗಿದೆ ಅಂತೇಳಿದರೆ, ಯಾರು ಏನೇ ಮಾಡಲಿ, ಹೇಗೇ ಜೀವನ ಸಾಗಿಸಿರಲಿ, ಸತ್ತ ನಂತರ ಮಾತ್ರ ಎಲ್ರಿಗೂ ಸ್ವರ್ಗಕ್ಕೆ ಹೋಗಬೇಕು. ಬಟ್ ಅದರಲ್ಲಿ ತುಂಬ ಫನ್ನಿ ಏನಂತೇಳಿದರೆ, ಎಲ್ರಿಗೂ ಸ್ವರ್ಗಕ್ಕೆ ಹೋಗಬೇಕು ಬಟ್ ಯಾರು ಕೂಡ ಸಾಯ್ಲಿಕ್ಕೆ ಇಷ್ಟ ಇಲ್ಲ ಯಾರಿಗೆ. ಸೊ ನಾನಿವತ್ತು ಈ ಮರಣಾನಂತರದ ಜೀವನದ ಬಗ್ಗೆ ಅಥವಾ ನಿಮ್ಮಲ್ಲಿರುವ ಈ ಎಲ್ಲ ಕ್ವಶನ್ಗಳಿಗೆ ನಿಮ್ಮ ಲಾಜಿಕ್ಗೆ ಅರ್ಥ ಆಗುವ ರೀತಿಯಲ್ಲಿ ಮತ್ತು ಪ್ರಾಕ್ಟಿಕಲಾಗಿ ನಿಮಗೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗುವ ರೀತಿಯಲ್ಲಿ ಒಂದು $1 million ಸೀಕ್ರೆಟನ್ನು ಹೇಳಲಿಕ್ಕೆ ಇದ್ದೇನೆ. ನೋಡಿ, ಸತ್ತ ನಂತರ ಯಾರು ಕೂಡ ವಾಪಸ್ ಬಂದು ಹೇಳಿದವರು ಕೂಡ ಇಲ್ಲ, ಇಲ್ಲಿ ಇದ್ದವರಿಗೆ ಯಾರಿಗೂ ಕೂಡ ಸತ್ತು ಎಕ್ಸ್ಪೀರಿಯೆನ್ಸ್ ಕೂಡ ಇಲ್ಲ. ಬಟ್ ಎಲ್ರಿಗೂ ನಿದ್ದೆ ಅಂದರೆ ಏನಂತ ಗೊತ್ತು, ಎಲ್ಲರೂ ನಿದ್ದೆಯಿಂದ ಎದ್ದು ಬಂದ ನಂತರದ ಅನುಭವ ಎಲ್ಲರಿಗೂ ಗೊತ್ತು. ಆದ್ದರಿಂದ ನಾನಿವತ್ತು ದೊಡ್ಡ ಒಂದು ಸೀಕ್ರೆಟನ್ನು ಹೇಳ್ತೇನೆ. ನೀವು ಸಾವನ್ನು ಅಥವಾ ಮರಣವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನೀವು ನಿದ್ದೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಕ್ವಾಂಟಮ್ ಫಿಸಿಕ್ಸ್ ಏನೇಳ್ತದೆ ಅಂತೇಳಿದರೆ, ಇಲ್ಲಿ ನಾವು ಏನೆಲ್ಲ ನೋಡ್ತೇವೋ, ಭೂಮಿ, ಆಕಾಶ, ಗಾಳಿ, ನೀರು ಅಥವಾ ಯಾವುದೇ ವಸ್ತು ಕೂಡ, ಒಂದು ಚಿಕ್ಕ ಕಣದಿಂದ ಬ್ರಹ್ಮಾಂಡದವರೆಗೆ ಏನೆಲ್ಲ ನೋಡ್ತೇವೋ ನಾವು, ಅದೆಲ್ಲ ಕೂಡ ಅದನ್ನು ನೀವು ಝೂಮ್ ಇನ್ ಮಾಡ್ತಾ ಹೋದರೆ, ಎಲ್ಲದರ ಮೂಲಕ್ಕೆ ಹೋದರೆ ಅದರಲ್ಲಿ ಏನಿರ್ತದೆ, ಅಣುಗಳಿರ್ತವೆ, ಪರಮಾಣುಗಳಿರ್ತವೆ. ಅದರದ್ದು ಒಳಗೆ ಹೋದರೆ, ಇನ್ನೂ ಒಳಗೆ ಹೋದರೆ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಮತ್ತು ಒಳಗೆ ಹೋದರೆ ಕ್ವಾಡ್ಸ್ ಇರ್ತದೆ. ಅದರ ನಂತರ ಅದನ್ನು ವಿಭಜನೆ ಮಾಡ್ತಾ ಹೋದರೆ ಲಾಸ್ಟಿಗೆ ಏನಂತ ಹೇಳಿದರೆ, ಖಾಲಿ ಇರುವುದು ಎನರ್ಜಿ ಮಾತ್ರ, ಅಂದರೆ ವೇವ್ಸು ಅಥವಾ ವೈಬ್ರೇಷನ್ ಇರ್ತದೆ. ಕ್ವಾಂಟಮ್ ಫಿಸಿಕ್ಸ್ ಏನು ಹೇಳ್ತದೆ ಅಂತೇಳಿದರೆ, ಇದೆಲ್ಲ ಕೂಡ, ಈ ಎಲ್ಲ ಬ್ರಹ್ಮಾಂಡ ಖಾಲಿ ವೈಬ್ರೇಷನಿಂದ ಉತ್ಪತ್ತಿಯಾದದ್ದು. ವೈಬ್ರೇಷನಿಂದ ಎನರ್ಜಿ, ಎನರ್ಜಿಯಿಂದ ಎಲ್ಲ ಮ್ಯಾಟರ್ಸ್ ಉತ್ಪತ್ತಿ ಆಯ್ತಂತ. ಆದ್ದರಿಂದ ಈ ಬ್ರಹ್ಮಾಂಡದಲ್ಲಿ ನಾವು ಏನೆಲ್ಲ ನೋಡ್ತೇವೋ, ಇದು ಯಾವುದು ಕೂಡ ಸಾಲಿಡ್ ಅಥವಾ ಗಟ್ಟಿ ವಸ್ತು ಅಂತ ಯಾವುದು ಕೂಡ ಇಲ್ಲ. ಎಲ್ಲ ಎನರ್ಜಿಯ ರೂಪಾಂತರ ವೇವ್ಸ್ ರೂಪದಲ್ಲಿ ಇದೆ. ಇದನ್ನೇ ಮಾಂಡುಕ್ಯ ಉಪನಿಷತ್ತು ತುಂಬ ಅದ್ಭುತವಾಗಿ ವರ್ಣನೆ ಮಾಡ್ತದೆ. ಓಮಿತ್ಯೇದಕ್ಷರಂ ಇದಂ ಸರ್ವಂ ಅಂತ. ಇದು ಏನೆಲ್ಲ ನಾವು ನೋಡ್ತೇವೋ, ಏನೆಲ್ಲ ಕಾಣ್ತದ ನಮಗೆ, ಭೂತಕಾಲದಲ್ಲಿ ಏನೆಲ್ಲ ಇತ್ತ, ಭವಿಷ್ಯದಲ್ಲಿ ಏನೆಲ್ಲ ಉತ್ಪತ್ತಿ ಆಗ್ತದ, ಅಥವಾ ಈಗ ವರ್ತಮಾನದಲ್ಲಿ ಯಾವುದೆಲ್ಲ ಇದೆಯಾ, ಇದೆಲ್ಲವೂ ಓಮಿತ್ಯೇದಕ್ಷರಂ ಇದಂ ಸರ್ವಂ, ಓಂ ಎನ್ನುವ ಒಂದು ಶಬ್ದ ಅಥವಾ ವೈಬ್ರೇಷನ್ನ ವ್ಯಕ್ತರೂಪಗಳಂತ. ಆದ್ದರಿಂದ ಇದೆಲ್ಲವೂ ಆ ಒಂದೇ ವಸ್ತು ಆದ ಕಾರಣ, ಅಥವಾ ಆ ಒಂದೇ ಓಂ ಎನ್ನುವ ವೈಬ್ರೇಷನ್ ಆದ ಕಾರಣ, ನಾನು ಕೂಡ ಬೇರೆ ಅಲ್ಲ, ನಾನು ಕೂಡ ಅಯಮಾತ್ಮ ಬ್ರಹ್ಮ, ನಾನು ಕೂಡ ಅದೇ, ನಾನು ಮತ್ತು ಯೂನಿವರ್ಸ್ ಬೇರೆ ಬೇರೆ ಅಲ್ಲ, ನಾವೆಲ್ಲ ಒಬ್ರಿಗೊಬ್ರು ಇಂಟರ್ ಕನೆಕ್ಟೆಡ್ ಆಗಿರುವಂಥದ್ದು. ಹೇಗೆ ಸಮುದ್ರದಲ್ಲಿ ಅಲೆಗಳು ಬೇರೆ ಬೇರೆ ರೀತಿ ಕಾಣ್ತವೆ, ಬಟ್ ಕೆಳಗೆ ಸಮುದ್ರ ಒಂದೇ ರೀತಿ ಒಂದೇ ಏನಿದೆಯಾ, ಅದೇ ರೀತಿ ನಾವು ಕೂಡ ಎಲ್ಲರೂ ಬೇರೆ 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 ರೀತಿ ಕಾಣ್ತೇವೆ, ಬಟ್ ಎಲ್ಲರೂ ಒಬ್ಬರಿಗೊಬ್ಬರು ಇಂಟರ್ ಕನೆಕ್ಟೆಡ್, ಎಲ್ಲ ಒಂದೇ ವಸ್ತುವಿನ ವ್ಯಕ್ತರೂಪಗಳು ಅಂತ. ಬ್ರಹ್ಮಾಂಡದೇ ಒಂದು ಅಂಶ ನಾವು ಕೂಡ ಆಗಿರೋ ಕಾರಣ, ನಮಗೆ ಯಾವುದೆಲ್ಲ ಡೈಮೆನ್ಷನ್ಗಳಿವೆ, ಅವಸ್ಥೆಗಳಿವೆ ಅಂತ ನೋಡ್ತಾ ಹೋಗುವ. ಮೊದಲನೇದು ಯಾವ ಅವಸ್ಥೆ ಅಂತೇಳಿದರೆ ಜಾಗೃತ ಸ್ಥಿತಿ. ಜಾಗೃತ ಸ್ಥಿತಿ ಅಂತೇಳಿದರೆ ನಾವು ಎಚ್ಚರವಾಗಿರುವಾಗಿನ ಸ್ಥಿತಿ, ಈಗಿನ ಸ್ಥಿತಿ. ಈಗ ನಾವೇನು ಮಾಡ್ತೇವೆ, ನಮ್ಮ 10 ಇಂದ್ರಿಯಗಳ ಮೂಲಕ ಈ ಪ್ರಪಂಚವನ್ನು ಅನುಭವಿಸ್ತಾ ಹೋಗ್ತೇವೆ. ಅಂತೇಳಿದರೆ
ಕಣ್ಣಿನ ಮೂಲಕ ನೋಡ್ತೇವೆ, ಕಿವಿಯ ಮೂಲಕ ಕೇಳ್ತೇವೆ. ಈ ರೀತಿಯಲ್ಲ, ಒಂದು ವೇಳೆ ನಮಗೆ ಕಣ್ಣಿಲ್ಲದಿದ್ದರೆ, ಕಿವಿ ಇಲ್ಲದಿದ್ದರೆ, ಮೂಗಿಲ್ಲದಿದ್ದರೆ ಅಥವಾ ಚರ್ಮದ ಸ್ಪರ್ಶ ನಮಗೆ ಇಲ್ಲದಿದ್ದರೆ ನಮಗೆ ಈ ಪ್ರಪಂಚ ಕೂಡ ಇಲ್ಲ. ನಮಗೆ ಪ್ರಪಂಚ ಎನ್ನುವುದು ಹೊರಗೆ ಏನಿದೆಯಲ್ಲ, ಅದು ನಮಗೆ ನಮ್ಮ ಇಂದ್ರಿಯಗಳ ಮೂಲಕ ಆಗುವ ಅನುಭವ. ಇದು ಜಾಗೃತ ಸ್ಥಿತಿಯ ಅವಸ್ಥೆ ಇತ್ತು ಅಂತ ಹೇಳಿದರೆ ಎಚ್ಚರದ ಸ್ಥಿತಿಯಲ್ಲಿ. ಇನ್ನು ಎರಡನೇ ಅವಸ್ಥೆ ಅಥವಾ ಎರಡನೇ ಹಂತ ಅಥವಾ ಎರಡನೇ ಡೈಮೆನ್ಷನ್ ಏನಂತ ಹೇಳಿದರೆ ಇದು ನಿದ್ದೆ. ಈ ನಿದ್ದೆಯ ಬಗ್ಗೆ ಇದು ತುಂಬ ಇಂಪಾರ್ಟೆಂಟ್. ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಸಾಧಾರಣ ನಿಮ್ಮ ಎಲ್ಲ ಕ್ವೆಶನ್ಗಳಿಗೆ ಉತ್ತರ ಸಿಗ್ತಾ ಹೋಗ್ತದೆ. ನಿದ್ದೆಯಲ್ಲಿ ನಮಗೆ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ದೇಹ ಸ್ಲೋಲಿ ಸ್ಲೋಲಿ ಆಫ್ ಆಗ್ತಾ ಹೋಗ್ತದೆ. ಕಾನ್ಸಿಯಸ್ ಮೈಂಡ್ ಸ್ಲಿಪ್ ಮೋಡ್ಗೆ ಹೋಗ್ತದೆ, ಸೈಡಿಗೆ ಹೋಗ್ತದೆ. ಸಬ್ ಕಾನ್ಸಿಯಸ್ ಮೈಂಡ್ ಎಮರ್ಜ್ ಆಗಲಿಕ್ಕೆ ಅಥವಾ ಆ್ಯಕ್ಟಿವೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಎಚ್ಚರ ಸ್ಥಿತಿಯಲ್ಲಿ ನಮ್ಮ ದೇಹದ ಮೂಲಕ ನಾವು ಇಂದ್ರಿಯಗಳ ಮೂಲಕ ಪ್ರಪಂಚವನ್ನು ಅನುಭವಿಸ್ತಿರ್ತೇವೆ. ಅದೇ ಸ್ವಪ್ನಾವಸ್ಥೆಗೆ ಹೋಗುವಾಗ ಹೇಗೆ ಒಂದು ಆಮೆ ತನ್ನ ಎಲ್ಲ ಕೈಗಳನ್ನು ತಲೆಯನ್ನು ಚಿಪ್ಪಿನೊಳಗೆ ಎಳ್ಕೊಳ್ತದ, ಅದೇ ರೀತಿ ನಮ್ಮ ಪ್ರಜ್ಞೆ ದೇಹದಿಂದ ಒಳಗೆ ಬಂದು ನಮ್ಮ ಮನಸ್ಸಿನನ್ನು ಎಂಟ್ರಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮನಸ್ಸಿನ ಮೂಲಕ ಪ್ರಪಂಚವನ್ನು ಅನುಭವಿಸ್ತದೆ. ಈ ಮನಸ್ಸಲ್ಲಿ ನಾವು ಆಲ್ರೆಡಿ ಇಟ್ಟ ಏನೆಲ್ಲ ಅನುಭವಗಳಿವೆ, ಏನೆಲ್ಲ ಚಿತ್ರಗಳಿವೆ ಅದನ್ನು ಅದು ನೋಡ್ತಾ ಹೋಗ್ತದೆ. ಅದೇ ಕನಸು. ನಾವು ಹೊರ ಜಗತ್ತಿನಲ್ಲಿ ಎಷ್ಟು ಸೊಫೆಸ್ಟಿಕೇಟೆಡ್ ಥರ ಆ್ಯಕ್ಟಿಂಗ್ ಮಾಡ್ಬೋದು, ತುಂಬ ಸಂಭಾವಿತರ ಥರ, ತುಂಬ ಒಳ್ಳೆಯವರ ಥರ ಆ್ಯಕ್ಟಿಂಗ್ ಮಾಡ್ಬೋದು, ಬಟ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಉಂಟಲ್ಲ ಅದಕ್ಕೆ ಸತ್ಯ ಸುಳ್ಳು ಏನು ಗೊತ್ತಿಲ್ಲ. ನಾವು ಏನೆಲ್ಲ ನೋಡಿರ್ತೇವ, ಏನೆಲ್ಲ ಸುಪ್ತ ಬಯಕೆಗಳನ್ನು ಒಳಗೆ ಇಟ್ಕೊಂಡಿರ್ತೇವ, ಅಥವಾ ಏನೆಲ್ಲ ನಮ್ಮ ಆಸೆಗಳನ್ನು ಹತ್ತಿಕ್ಕಿಕೊಂಡು ಇಟ್ಟಿರ್ತೇವ ಅದೆಲ್ಲ ಸ್ವಪ್ನದ ಮೂಲಕ ಕನಸಿನ ಮೂಲಕ ಹೊರಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಾವು ತುಂಬ ಭಯದಲ್ಲಿದ್ದರೆ, ಡಿಪ್ರೆಷನಲ್ಲಿದ್ದರೆ, ಆ್ಯಂಗ್ಸೈಟಿಯಲ್ಲಿದ್ದರೆ, ಏನಾದರೂ ತಪ್ಪು ಮಾಡಿದರೆ, ಯಾರಿಗಾದರೂ ನೋವು ಮಾಡಿದರೆ, ಅಥವಾ ಏನಾದರೂ ನಮ್ಮ ಬಯಕೆಗಳು ಏನಾದರೂ ಅನ್ರಿಸಾಲ್ವ್ಡ್ ಇಶ್ಯೂಸ್ ಇದ್ದರೆ, ಇಂಥದ್ದೆಲ್ಲ ಇದ್ದರೆ ನಮಗೆ ತುಂಬ ದುಸ್ವಪ್ನಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾರಾದರೂ ಓಡಿಸುವುದು, ಚೂರಿ ಹಾಕುವುದು, ನಾವು ಬತ್ತಲೆ ನಡೆದಾಗೆ ಆಗುವುದು, ಎಲ್ಲರೂ ನಮ್ಮನ್ನು ನೋಡಿ ನಗುವುದು, ಮತ್ತು ನಾವು ಗಾಡಿಯನ್ನು ಬಸ್ಸನ್ನು ಹತ್ತಲಿಕ್ಕೆ ಓಡ್ತೇವೆ ಬಸ್ ಸಿಗೋದಿಲ್ಲ, ಮತ್ತು ಎಲ್ಲಿಂದಾದರೂ ಯಾರಾದರೂ ಅಟ್ಟಿಸ್ಕೊಂಡು ಬರ್ತಿರ್ತಾರೆ, ನಾವು ಓಡ್ತೇವೆ ಬಟ್ ನಮಗೆ ಓಡಲಿಕ್ಕೆ ಆಗೋದಿಲ್ಲ, ಬೊಬ್ಬೆ ಹಾಕು ಅಂತ ಹೇಳಿದರೆ ಬಾಯಿ ಬರೋದಿಲ್ಲ, ಮತ್ತು ಹಾವಿನ ಸ್ವಪ್ನ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಮತ್ತು ಏನಾದರೂ ಅಗಿಯುವಂಥದ್ದು ಅಥವಾ ನೀರಿಗೆ ಅಡ್ಡ ಕಟ್ಟುವುದು, ಮರಗಿಡ ನೆಡುವುದು, ಇಂಥದ್ದೆಲ್ಲ ಬೇರೆ ಬೇರೆ ರೀತಿಯ ಸ್ವಪ್ನಗಳೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದೇ ನೀವು ತುಂಬ ಮೆಡಿಟೇಷನ್ ಮಾಡುವವರಾದರೆ ಅಥವಾ ತುಂಬ ಶಾಂತವಾಗಿ ಬೇರೆಯವರಿಗೆ ಹೆಲ್ಪ್ ಮಾಡ್ತಾ ಆನಂದವಾಗಿ ತುಂಬ ಫ್ರೀ ಮೈಂಡೆಡ್ ಆಗಿರುವವರಾದರೆ ನಿಮಗೆ ಆಕಾಶದಲ್ಲಿ ಹಾರುವಂಥ ಸೀನು, ಅಥವಾ ಅಧ್ಯಾತ್ಮದಲ್ಲೆಲ್ಲ ತುಂಬ ಡೀಪಾಗಿ ಹೋದವರಿಗೆಲ್ಲ ಬೇರೆ ಬೇರೆ ಲೋಕಗಳ ದರ್ಶನ ಆಗ್ತದೆ, ದೈವಿಕದ ಅನುಭವಗಳೆಲ್ಲ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ದೇವತೆಗಳೆಲ್ಲ ದರ್ಶನ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತೇಳಿದರೆ ನಾವು ಜಾಗೃತ ಸ್ಥಿತಿಯಲ್ಲಿ ಏನೆಲ್ಲ ಅನುಭವವನ್ನು ಪಡೆಯುತ್ತೇವೆ ನಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಆ ಮನಸ್ಸನ್ನೇ ನಮ್ಮ ಪ್ರಜ್ಞೆ ಕನಸಿನ ಮೂಲಕ ನೋಡ್ತದೆ. ಈ ಡ್ರೀಮ್ ಡಿಕೋಡಿಂಗ್ ಎನ್ನುವುದು ಒಂದು ಅದ್ಭುತವಾದ ಒಂದು ವಿದ್ಯೆ, ಅದೊಂದು ಬೇರೆ ಸಬ್ಜೆಕ್ಟ್. ಅದು ಎಲ್ಲ ಕನಸುಗಳಿಗೆ ಕೂಡ ಒಂದೊಂದು ಅರ್ಥ ಇರ್ತದೆ. ನನ್ನ ಹತ್ರ ಈಗ ಯಾರಾದರೂ ಕೌನ್ಸಿಲಿಂಗಿಗೆ ಬಂದರೆ ಅವರು ಗಂಡ ಹೆಂಡತಿ ಬಂದಿರ್ತಾರೆ ಅಥವಾ ಬೇರೆ ಮನೆಯವರು ಯಾರಾದರೂ ಇರ್ತಾರೆ, ಆದ್ದರಿಂದ ಅವರು ಯಾವುದನ್ನು ಕೂಡ ಓಪನ್ ಆಗಿ ಹೇಳುವುದಿಲ್ಲ. ಯಾಕೆಂತೇಳಿದರೆ ಸಮಾಜ ಏನು ತಿಳ್ಕೊಳ್ತದ ಅಥವಾ ಸಂಬಂಧಿಕರು ಏನು ತಿಳ್ಕೊಳ್ತಾರ ಅಂತ. ಆಗ ನಾನು ಅವ್ರ ಹತ್ರ ಏನು ಕೇಳ್ತೇನೆ, ನಿಮ್ಮ ಕನಸು ಏನೆಲ್ಲ ಬೀಳ್ತದೆ? ಅವ್ರಿಗೆ ಗೊತ್ತಿರೋದಿಲ್ಲ, ಕನಸನ್ನೆಲ್ಲ ಹೇಳ್ಕೊಂಡು ಹೋಗ್ತಿರ್ತಾರೆ. ಕನಸು ಹೇಳಿದ ಕೂಡಲೇ ನಮಗೆ ಒಂದು ಸಾಧಾರಣ ನಮಗೆ ಗೊತ್ತಾಗ್ತದೆ ಅವರ ಮೈಂಡ್ ಸೆಟ್ ಹೇಗಿದೆ, ಏನೆಲ್ಲ ಆಸೆ ಇದೆ ಒಳಗೆ, ಏನೆಲ್ಲ ಭಾವನೆಗಳನ್ನು ಸಪ್ರೆಸ್ ಮಾಡಿ ಇಟ್ಟಿದ್ದಾರೆ, ಇದೆಲ್ಲ ನಮಗೆ ಗೊತ್ತಾಗ್ತಾ ಹೋಗ್ತದೆ. ಈ ಕನಸಿನ ಸ್ಥಿತಿ ಕೂಡ ಎಲ್ಲರಿಗೆ ಬೇರೆ ಬೇರೆ ರೀತಿಯ ಅನುಭವ. ಅಂತೇಳಿದರೆ ಭಿಕಾರಿಯ ಕನಸು ಬೇರೆ ಇರ್ತದೆ, ರಾಜನ ಕನಸು ಬೇರೆ ಇರ್ತದೆ, ಶ್ರೀಮಂತನ, ಬಡವನ, ದರೋಡೆಕೋರನ, ಬೇರೆ ಬೇರೆಯವರ ಕನಸು ಬೇರೆ ಬೇರೆ ರೀತಿ ಇರ್ತದೆ. ಜಾಗೃತ ಸ್ಥಿತಿಯಲ್ಲಿ, ಎಚ್ಚರದ ಸ್ಥಿತಿಯಲ್ಲಿ ಕೂಡ ಬೇರೆ ಬೇರೆ ಅನುಭವ, ಕನಸಿನ ಸ್ಥಿತಿಯಲ್ಲಿ ಕೂಡ ಬೇರೆ ಬೇರೆ ಅನುಭವ ಒಬ್ಬೊಬ್ಬರದ್ದು. ಈಗ ನಾವು ಸ್ವಲ್ಪ ಸಾವು ಅಥವಾ ಮರಣದ ಬಗ್ಗೆ ಮಾತಾಡುವ. ಮರಣದಲ್ಲಿ ಏನಾಗ್ತದೆ ಅಂತೇಳಿದರೆ, ನಾವೀಗ ಎಚ್ಚರವಾಗಿರುವಾಗ ನಿದ್ದೆಗೆ ಹೋಗುದಂತ ಹೇಳಿದರೆ ಏನು, ಎಚ್ಚರವಾಗಿರುವಾಗ ನಿದ್ದೆಗೆ ಹೋಗುದಂತ ಹೇಳಿದರೆ ನಮ್ಮ ದೇಹ ಸ್ಲೋಲಿ ಸ್ಲೋಲಿ ಆಫ್ ಆಗ್ತಾ ಹೋಗ್ತದೆ. ನಮ್ಮ ಕಾನ್ಸಿಯಸ್ನೆಸ್ ಅಥವಾ ನಮ್ಮ ಪ್ರಜ್ಞೆ ಮನಸ್ಸಿಗೆ ಶಿಫ್ಟ್ ಆಗ್ತದೆ. ಮನಸ್ಸಿನ ಮೂಲಕ ದೇಹ ಇಲ್ಲದೆ ಕೂಡ ಅದು ಎಲ್ಲವನ್ನು ಅನುಭವಿಸ್ತದೆ. ಅಂತೇಳಿದರೆ ನಾವು ಏನಾದರೂ ತಿನ್ನುವ ಕನಸು ಬಿದ್ದರೆ ನಮಗೆ ನಮ್ಮ ನಾಲಗೆಗೆ ಏನು ಟಚ್ ಆಗದೆ ಕೂಡ ನಮಗೆ ಟೇಸ್ಟ್ ಗೊತ್ತಾಗ್ತದೆ. ನಮ್ಮನ್ನು ಯಾರಾದರೂ ಓಡಿಸಿಕೊಂಡು ಬಂದರೆ, ನಮಗೆ ಯಾರಾದರೂ ಚಾಕ್ ಹಾಕಿದರೆ, ನಮಗೆ ನೋವು ಮಾಡಿದರೆ, ಆ ನೋವು ಎಲ್ಲ ನಮ್ಮ ದೇಹದ ಅಗತ್ಯ ಇಲ್ಲದೆ ಕೂಡ ನಮಗೆ ಅನುಭವ ಆಗ್ತದೆ. ಅಂತೇಳಿದರೆ ದೇಹ ಇಲ್ಲದೆ ಕೂಡ ಸೂಕ್ಷ್ಮ ದೇಹದ ಮೂಲಕ ಅಥವಾ ಮಾನಸಿಕ ಶರೀರದ ಮೂಲಕ ನಮಗೆ ಎಲ್ಲ ಅನುಭವ ಆಗ್ತದೆ. ಈ ಸಾವಿನಲ್ಲಿ ಕೂಡ ಆಗುವುದು ಅದೇ. ಮರಣ ಅಂತ ಹೇಳಿದರೆ ಏನು, ಸಾವು ಅಂತ ಹೇಳಿದರೆ ನಮ್ಮ ದೇಹ ನಮ್ಮಿಂದ ಸಪ್ರೇಟ್ ಆಗುವುದು. ಹೇಗೆ ನಿದ್ದೆಯಲ್ಲಿ ನಮ್ಮ ದೇಹವನ್ನು ಬಿಟ್ಟು ನಾವು ಸೂಕ್ಷ್ಮ ಶರೀರವನ್ನು ಮನಸ್ಸನ್ನು ಪ್ರವೇಶ ಮಾಡ್ತೇವೆ, ಅದೇ ರೀತಿ ನಮ್ಮ ದೇಹ ನಮ್ಮಿಂದ ಸಪ್ರೇಟ್ ಆದ ಕೂಡಲೇ ಆ ಸೂಕ್ಷ್ಮ ಶರೀರಕ್ಕೆ ಅಥವಾ ಮಾನಸಿಕ ಶರೀರಕ್ಕೆ ನಾವು ಎಂಟ್ರಿ ಆಗ್ತೇವೆ.
ನಾವು ತುಂಬ ಖುಷಿಯಾಗಿದ್ದರೆ, ತುಂಬ ಹ್ಯಾಪಿಯಾಗಿದ್ದರೆ, ನಮ್ಮ ಅನ್ರಿಸಾಲ್ವ್ಡ್ ಇಶ್ಯೂಸ್ ಎಲ್ಲ ನಮ್ಮದು ಕ್ಲಿಯರ್ ಆಗಿದ್ದರೆ, ನಾವು ಒಬ್ಬರಿಗೆ ಒಳ್ಳೆಯದು ಮಾಡಿದರೆ, ತುಂಬ ಒಳ್ಳೆಯ ಜೀವನವನ್ನು ಮಾಡಿದರೆ, ನಮಗೆ ಹೇಗೆ ಸ್ವಪ್ನದಲ್ಲಿ ನಾವು ಒಳ್ಳೊಳ್ಳೆ ಸ್ವಪ್ನ ಬೀಳ್ತದ, ಅದೇ ರೀತಿ ನಮಗೆ ನಮ್ಮ ಸ್ಟೇಟ್ ಆಫ್ ಮೈಂಡ್ ಸ್ವರ್ಗದ ಲೆವೆಲ್ಗೆ ಹೋಗ್ತದೆ. ಸ್ವರ್ಗ ಅಂತ ಅಥವಾ ನರಕ ಅಂತ ಹೇಳಿದರೆ ಯಾವುದೇ ಒಂದು ಫಿಸಿಕಲ್ ಫಾರ್ಮ್ ಅಲ್ಲ, ನಮ್ಮ ಮಾನಸಿಕ ಸ್ಥಿತಿ. ಮನಃ ಪ್ರೀತಿಕರ ಸ್ವರ್ಗ ನರಕಸ್ತದ್ವಿಪರ್ಯಯ ಅಂತ ಹೇಳಿದರೆ, ನಮ್ಮ ಮನಸ್ಸಿಗೆ ಯಾವುದೆಲ್ಲ ಖುಷಿ ಕೊಡ್ತದ ಅದು ಸ್ವರ್ಗ, ಯಾವುದೆಲ್ಲ ಕಷ್ಟ ಕೊಡ್ತದ ಅದು ನರಕ. ಸ್ವರ್ಗದಲ್ಲಿ ಏನಿರ್ತದೆ, ತುಂಬ ದೈವಿಕವಾದ ವಾತಾವರಣ ಇರ್ತದೆ, ಎಲ್ಲರೂ ಒಬ್ರಿಗೊಬ್ಬರು ದೇವತೆಗಳಿರ್ತಾರೆ, ಯಾರೂ ಒಬ್ಬರನ್ನು ದ್ವೇಷಿಸುವುದಿಲ್ಲ, ಯಾರೂ ಒಬ್ಬರಿಗೆ ನೋವು ಮಾಡುವುದಿಲ್ಲ, ಅಲ್ಲಿ ವೃದ್ಧಾಪ್ಯ ಇರುವುದಿಲ್ಲ ಅಥವಾ ಅಲ್ಲಿ ರೋಗ ಇರುವುದಿಲ್ಲ, ಹಸಿವೆ ಇರುವುದಿಲ್ಲ ಅಂತ ಹೇಳಿದರೆ ತುಂಬ ಒಂದು ಶಾಂತ ಸ್ಥಿತಿ ಅಂತ ಹೇಳಿದರೆ ಸ್ವರ್ಗ. ನರಕ ಅಂತ ಹೇಳಿದ್ರೇನು, ಅಲ್ಲಿ ಒಬ್ರಿಗೊಬ್ಬರು ತುಂಬ ನೋವು ಕೊಡ್ತಿರ್ತಾರೆ, ತುಂಬ ಹಿಂಸೆ ಇರ್ತದೆ, ಅಲ್ಲಿ ತುಂಬ ಗಲೀಜಿರ್ತದೆ ಅಂತ ಹೇಳಿದರೆ, ನಾವು ಬದುಕಿರುವಾಗ ತುಂಬ ಗಲೀಜು ವಾತಾವರಣದಲ್ಲಿ ಅಥವಾ ಮನಸ್ಥಿತಿ, ನಮಗೆ ಕೆಲವರಿಗೆಲ್ಲ ಸ್ನಾನ ಮಾಡಲಿಕ್ಕೂ ಮನಸ್ಸಿರುವುದಿಲ್ಲ, ಎಲ್ಲೆಲ್ಲಿಂದ ಕೆಲವು ಪಂಡಿತರೇ ಜನರನ್ನು ದಾರಿ ತಪ್ಪಿಸ್ತಾರೆ, ದಿನ ಸ್ನಾನ ಮಾಡಬಾರ್ದಂತ ಶಾಸ್ತ್ರದಲ್ಲೆಲ್ಲ ಇದೆ, ತ್ರಿಶವನ ಸ್ನಾನ ಮಾಡಬೇಕು, ಮೂರು ಗಳಿಗೆ ಸ್ನಾನ ಮಾಡಬೇಕಂತ, ಮೂರು ಸಲ ಸ್ನಾನ ಮಾಡಬೇಕಂತ. ಬಟ್ ಕೆಲವರು ಪಂಡಿತರೇ ಹೇಳ್ತಾರೆ ಡೈಲಿ ಸ್ನಾನ ಮಾಡಬಾರ್ದು. ಈ ರೀತಿಯೆಲ್ಲ ಮೆಂಟಾಲಿಟಿ ಇದ್ದರೆ, ಹಸಿವೆಗೆ ಬೇಕಾಗಿ, ಬಾಯಿ ರುಚಿಗೆ ಬೇಕಾಗಿ ಬೇರೆ ಪ್ರಾಣಿಗಳನ್ನು ಕೊಲ್ಲುವುದು, ಬೇರೆಯವರಿಗೆ ನೋವು ಮಾಡುವುದು, ಸಿಟ್ಟು, ದ್ವೇಷ ಇಂಥದ್ದನ್ನೆಲ್ಲ ಜಾಸ್ತಿ ಇಟ್ಕೊಂಡಿದ್ದರೆ, ಮಲಗಿದ ಕೂಡಲೇ ದುಸ್ವಪ್ನ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಭೂತ ಪ್ರೇತಗಳೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಯಾರೋ ಒತ್ತಿಡಿದಾಗೆ ಆಗ್ತದೆ, ಬೊಬ್ಬೆಡುತ್ತಾರೆ ಕನಸಲ್ಲಿ, ಈ ರೀತಿಯೆಲ್ಲ ಅನುಭವ ಆಗ್ತಾ ಹೋಗ್ತದೆ. ಅದೇ ರೀತಿ ದೇಹ ಚೇಂಜ್ ಆದಾಗ ಕೂಡ, ದೇಹ ಸಪರೇಟ್ ಆದಾಗ ಕೂಡ ಅವರಿಗೆ ನರಕದ ಅನುಭವ ಆಗ್ತದೆ. ನರಕದಲ್ಲಿ ಏನಾಗ್ತದೆ, ಅಲ್ಲಿ ಫ್ರೈ ಮಾಡ್ತಾರೆ ಇವರನ್ನು, ಬೇರೆ ಬೇರೆ ರೀತಿ, ಈಗ ಗರುಡ ಪುರಾಣದಲ್ಲಿ ತುಂಬ ಎಕ್ಸ್ಟ್ರೀಮ್ ಆಗಿ ಬೇರೆ ಬೇರೆ ನರಕಗಳಲ್ಲೆಲ್ಲ ವರ್ಣನೆ ಇರ್ತದೆ, ಅಲ್ಲಿ ತುಂಬ ಕೀವಿರ್ತದೆ, ತುಂಬ ರಕ್ತ ಮಾಂಸಗಳೆಲ್ಲ ಇರ್ತವೆ, ಗಲೀಜಿರ್ತದೆ, ಅದರಲ್ಲೇ ಆಗ್ತಾರೆ, ಮಲಮೂತ್ರದಲ್ಲೆಲ್ಲ ಆಗ್ತಾರೆ, ಒಟ್ಟಾರೆ ಅಲ್ಲಿ ಶುಚಿ ಇರುವುದಿಲ್ಲ, ಕ್ಲೀನಿಂಗ್ ಇರುವುದಿಲ್ಲ, ಒಬ್ರಿಗೊಬ್ಬರು ದ್ವೇಷಿಸ್ತಾರೆ, ಒಬ್ರಿಗೊಬ್ಬರು ನೋವಿರ್ತದೆ ಅಂತ ಹೇಳಿದರೆ, ಸ್ವರ್ಗ ನರಕ ಎನ್ನುವುದು ನಾವು ಸತ್ತ ನಂತರ ಪಡೆಯುವ ಅವಸ್ಥೆ ಅಲ್ಲ, ನಾವು ಬದುಕಿರುವಾಗ ನಾವು ಹೇಗೆ ಇರ್ತೇವೋ ಅದೇ ರೀತಿ ನಮ್ಮ ಒಂದು ರಿಮೋಟ್ ಕಂಟ್ರೋಲ್ ಇದ್ದಾಗೆ ನಾವು ಯಾವ ಬಟನ್ ಪ್ರೆಸ್ ಮಾಡ್ತೇವೋ ಅದೇ ಚಾನೆಲಲ್ಲಿ ಬರ್ತದೆ. ಅದೇ ರೀತಿ ನಮ್ಮ ಜೀವನದಲ್ಲಿ ನಾವು ಹೇಗೆ ಬದುಕ್ತೇವೋ ಅಲ್ಲಿಗೆ ನಮ್ಮ ಪ್ರಜ್ಞೆ ಅಟ್ರ್ಯಾಕ್ಟ್ ಆಗ್ತಾ ಹೋಗ್ತದೆ. ಅಂದರೆ ನಿಮಗೆ ನೀವು ಸ್ವರ್ಗಕ್ಕೆ ಹೋಗಿದ್ದೀರಾ ನರಕಕ್ಕೆ ಹೋಗಿದ್ದೀರಾ ಅಂತ ಸತ್ತ ನಂತರ ಡಿಸೈಡ್ ಮಾಡೋದಲ್ಲ, ಬದುಕಿರುವಾಗಲೇ ನಿಮಗೆ ಗೊತ್ತಾಗ್ತದೆ. ನೀವು ಮಲಗುವಾಗ ನಿಮಗೆ ಯಾವ ರೀತಿಯ ಸ್ವಪ್ನ ಬೀಳ್ತದೆ, ಯಾವ ರೀತಿಯ ಕನಸು ಬೀಳ್ತದೆ, ಅದರಿಂದ ನಿಮ್ಮದು ಸ್ವರ್ಗಕ್ಕೆ ಹೋಗ್ತೀರಾ ನರಕಕ್ಕೆ ಹೋಗ್ತೀರಾ ಅಂತ ಡಿಸೈಡ್ ಆಗ್ತದೆ. ಒಬ್ಬ ರಾಜ ಇದ್ದನಂತೆ, ಅವನೇನು ಮಾಡಿದ, ಒಂದು ದೊಡ್ಡ ಗುರುವಿನ ಹತ್ರ ಹೋಗಿ ಎಲ್ಲ ರಾಜ್ಯವನ್ನೆಲ್ಲ ಬಿಟ್ಟು ಅಲ್ಲಿ ತಪಸ್ಸು ಮಾಡಲಿಕ್ಕೆ ಕೂತಂತೆ. ತುಂಬ ಸಾಧನೆ ಮಾಡಿದ. ಆಗ ಅವನೊಟ್ಟಿಗೆ ಆಶ್ರಮದಲ್ಲಿ ಕಲಿತ ಮತ್ತೊಬ್ಬ ರಾಜ ಇದ್ದಾನಲ್ಲ, ಅವನ ಫ್ರೆಂಡ್, ಅವನಿಗೆ ಕೂಡ ಸುದ್ದಿ ಸಿಕ್ಕಿದಂತೆ, ನನ್ನ ಫ್ರೆಂಡ್ ಆಗಿದ್ದವ ಎಲ್ಲ ಬಿಟ್ಟು ಅಧ್ಯಾತ್ಮ ಸಾಧನೆ ಮಾಡ್ತಾ ಇದ್ದಾನೆ ಅಂತ. ಫ್ರೆಂಡಿಗೆ ಒಮ್ಮೆ ನನ್ನ ಆ ಹಳೆಯ ಫ್ರೆಂಡನ್ನು ನೋಡಬೇಕಂತ ಆಸೆ ಆಯಿತು ಆ ರಾಜನಣ್ಣ. ಇವ ಏನು ಮಾಡಿದ, ತನ್ನ ಸೈನ್ಯ ಸಮೇತ ಆ ಗುರುವಿನ ಆಶ್ರಮಕ್ಕೆ ಬಂದಂತೆ ಕಾಡಿನಲ್ಲಿ. ಅಲ್ಲಿ ಬರುವಾಗ ಏನು ಮಾಡಿದ, ಅಲ್ಲಿ ದಾರಿಯಲ್ಲಿ ಒಂದು ಮರದ ಕೆಳಗೆ ಅವನ ಮೊದಲಿನ ಫ್ರೆಂಡ್ ರಾಜ ಇದ್ದಾನಲ್ಲ, ಅವ ಖಾಲಿ ಒಂದು ಲಂಗೋಟಿ ಕಟ್ಟಿಕೊಂಡು ಜಪ ಮಾಡ್ತಾ ಇದ್ದಾನಂತೆ, ಧ್ಯಾನ ಮಾಡ್ತಾ. ಇವನಿಗೆ ತುಂಬ ಖುಷಿಯಾಯಿತು, ನನ್ನ ಒಟ್ಟಿಗೆ ಇದ್ದ ನನ್ನ ಫ್ರೆಂಡ್ ಇಷ್ಟೆಲ್ಲ ಆಧ್ಯಾತ್ಮ ಅನುಭವನೆಲ್ಲ ಪಡೆದ, ನಾನು ಇನ್ನೂ ಕೂಡ ಈ ಸಂಸಾರದಲ್ಲಿ ಇದ್ದೇನೆ, ನನಗೆ ಯಾವಾಗ ಇಂಥ ಬುದ್ಧಿ ಬರ್ತದ ಅಂತ ಹೇಳಿಕೊಂಡು, ಇವ ಏನು ಮಾಡಿದ, ಸೈನಿಕರನ್ನೆಲ್ಲ ಅಲ್ಲೇ ನಿಲ್ಲಿ ಕೇಳಿ ಅಲ್ಲಿಂದ ನಡ್ಕೊಂಡು ಗುರುವಿನ ಹತ್ರ ಹೋದಂತೆ. ಅವರೇನು ಮಾಡಿದರು, ಅವರವರೇ ಮಾತಾಡ್ತಾ ಇದ್ದಾರಂತೆ. ಅಲ್ಲಿ ರಾಜ, ಮೊದಲು ರಾಜ ಆಗಿದ್ದವ, ಈಗ ಸನ್ಯಾಸಿ ಆಗಿದ್ದಾನೆ, ಅವ ಲಂಗೋಟಿ ಕಟ್ಟಿಕೊಂಡು ಜಪ ತಪಸ್ಸಿಗೆ ಕೂತಿದ್ದಾನೆ, ಈ ಸೈನಿಕರು ಒಬ್ಬರಿಗೊಬ್ಬರು ಮಾತಾಡ್ತಾ ಇದ್ದಾರಂತೆ. ಅವ ನೋಡಿ ಹುಚ್ಚ, ಅಷ್ಟು ದೊಡ್ಡ ರಾಜ ಆಗಿದ್ದವ ಎಲ್ಲ ಬಿಟ್ಟು ಈಗ ಬಂದು ಇಲ್ಲಿ ಕೂತಿದ್ದಾನೆ, ಅಲ್ಲಿ ಎಲ್ಲ ಇವನ ರಾಜ್ಯವನ್ನು ಮಂತ್ರಿ ನೋಡ್ಕೊಳ್ಳೋದು, ಇವನ ಹೆಂಡತಿಗೆ ಮತ್ತು ರಾಣಿಗೆ ಮತ್ತು ಮಂತ್ರಿಗೆ ಸಂಬಂಧ ಇದೆ, ಇವನು ಇಲ್ಲಿ ಬಂದು ಕೂತಿದ್ದಾನೆ, ಈ ರೀತಿ ಮಾತಾಡ್ತಾ ಇದ್ದಾನಂತೆ. ಇದು ರಾಜನ ಕಿವಿಗೆ ಬಿತ್ತು. ರಾಜ ಯಾವತ್ತೂ ಕೂಡ ರಾಜನೇ ಅಲ್ಲ, ಅವನಿಗೆ ತುಂಬ ಕೋಪ ಬಂತು. ತನ್ನ ಹೆಂಡತಿಯ ಬಗ್ಗೆ ಈ ಮಾಮೂಲಿ ಸೈನಿಕರೆಲ್ಲ ಮಾತಾಡೋದು ಅಂತ ಹೇಳಿದರೆ, ಅವ ಒಮ್ಮೆಲೆ ಎದ್ದು ನಿಂತಂತೆ ಕೋಪದಲ್ಲಿ, ಅವನ ಅಭ್ಯಾಸ ಬಲದಿಂದ ಕತ್ತಿ ತೆಗೆಯುವ ಅಂತೇಳಿ ಕೈ ಹಾಕಿದಂತೆ. ಹೀಗೆ ಕೈ ಹಾಕಿ ಈಗ ಎಳೆಯುವಾಗ ಅವನ ಕೈಗೆ ಲಂಗೋಟಿ ಬಂತಂತೆ. ಇವ ನಗ್ನವಾಗಿ ನಿಂತಿದ್ದಾನೆ, ಎಲ್ಲ ಸೈನಿಕರು ನೆಗಡ್ತಿದ್ದಾರೆ. ರಾಜನಿಗೆ ತುಂಬ ಅವಮಾನ ಆಯಿತು, ನಾನು ನನ್ನ ರಾಜ್ಯವನ್ನು ಬಿಟ್ಟು ದೊಡ್ಡ ತಪ್ಪು ಮಾಡಿದೆ, ನಾನು ಎಂಥ ಇಂಥ ನನ್ನ ಅಸಹನೀಯ ಸ್ಥಿತಿ ಅಂತೇಳಿ ತುಂಬ ಅವನಿಗೆ ಕೋಪ ಬಂತಂತೆ, ಜಿಗುಪ್ಸೆ ಬಂತಂತೆ, ನೋವು ಬಂತಂತೆ. ಅದೇ ಟೈಮಲ್ಲಿ
ಮತ್ತೊಬ್ಬ ರಾಜ ಏನು ಗುರುವಿನ ಹತ್ರ ಹೋಗಿದ್ದ, ಅವು ಗುರುವಿನ ಹತ್ರ ಕೇಳ್ತಿದ್ದನಂತೆ, ನನ್ನ ಫ್ರೆಂಡ್ ಆಗಿದ್ದವ ಇಷ್ಟು ದೊಡ್ಡ ಸಾಧನೆ ಎಲ್ಲ ಮಾಡಿದ, ಅವ ಸತ್ರೆ ಈಗ ಮೋಕ್ಷ ಪಡೆಯಬಹುದು, ನಾನು ಸತ್ರೆ ನಾನು ನರಕಕ್ಕೆ ಹೋಗ್ಬೋದು ಬಹುಶಃ, ನಾನು ಎಲ್ಲಿಗೆ ಹೋಗ್ತೇನೆ ಗುರು ಅಂತ ಕೇಳಿದಂತೆ. ಆಗ ಗುರು ಹೇಳಿದಂತೆ, ನೀನು ಈಗ ಸತ್ರೆ ನಿನಗೆ ಮೋಕ್ಷ, ಅವನು ಈಗ ಸತ್ರೆ ಅವ ನರಕಕ್ಕೆ ಹೋಗ್ತಾನೆ ಅಂತ ಹೇಳಿದರೆ ನಮ್ಮ ಮನಸ್ಥಿತಿ ಹೇಗಿರ್ತದ? ಈ ರಾಜನ ಮನಸ್ಥಿತಿ, ಇವ ಸಂಸಾರದಲ್ಲಿ ಇದ್ದರೆ ಕೂಡ ಇವನಿಗೆ ಆ ಅಧ್ಯಾತ್ಮದ ಅಥವಾ ಆ ಒಂದು ಮೋಕ್ಷದ ಸ್ಥಿತಿಗೆ ಅವನ ತಲೆ ಹೋಗಿದೆ. ಅದೇ ಅವ ಅಷ್ಟು ಸಾಧನೆ ಮಾಡಿದರೆ ಕೂಡ ಅವನ ಈಗಿನ ಮೈಂಡ್ಸೆಟ್ ಹೇಗಿದೆ ಅಂತ ಹೇಳಿದರೆ, ನಾನು ಇಷ್ಟು ಬಂದು ತಪ್ಪು ಮಾಡಿದೆ ಅಂತ, ಅಷ್ಟು ಸಿಟ್ಟು ದ್ವೇಷ ಇದೆ. ಈ ಸ್ಥಿತಿಯಲ್ಲಿ ಅವ ಸತ್ರೆ ಅವನಿಗೆ ಅದೇ ಸ್ಥಿತಿಗೆ ಹೋಗ್ತಾನೆ, ಅದೇ ಪ್ರಜ್ಞೆಗೆ ಹೋಗ್ತಾನೆ ಅಂತ. ನೋಡಿ, ನಮ್ಮನ್ನು ನರಕಕ್ಕೆ ಕಳಿಸುವವರು ಯಾರು? ಯಮ ತಾನೆ. ನೋಡಿ, ಒಂದು ಎಷ್ಟೆಲ್ಲ ಸಿಂಬಾಲಿಕ್ ಕತೆ ಇದೆ ಅಂತ ಹೇಳಿದರೆ, ಪುರಾಣದಲ್ಲಿ ಯಮ ಇದ್ದಾನಲ್ಲ, ಯಮನಿಗೆ ಒಬ್ಬ ಮಂತ್ರಿ ಇದ್ದಾನೆ ಅಂತೆ, ಕ್ಷಯ ಅಂತ. ಅವನಿಗೆ ಒಬ್ಬ ಅಕೌಂಟೆಂಟ್ ಇದ್ದಾನೆ, ಚಿತ್ರಗುಪ್ತ ಅಂತ. ಅವನಿಗೊಬ್ಬಳು ಹೆಂಡತಿ ಇದ್ದಾಳೆ, ಶ್ಯಾಮಲ ಅಂತ. ನೋಡಿ, ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂತೇಳಿದರೆ, ಯಮನ ಮಂತ್ರಿ ಇದ್ದಾನಲ್ಲ ಕ್ಷಯ, ಆ ಕ್ಷಯನಿಗೆ ಇಬ್ಬರು ಹೆಂಡತಿಯರು, ಒಬ್ಬಳು ವಿಶುಚಿ ಮತ್ತೊಬ್ಬಳು ಸಂಗ್ರಹಣಿ ಅಂತ. ನೋಡಿ, ಹೆಸರು ಕೂಡ ನೋಡಿ, ವಿಶುಚಿ ಅಂತ ಹೇಳಿದರೆ ಕ್ಲೀನ್ ಇಲ್ಲದಿರುವಂಥದ್ದು, ಸಂಗ್ರಹಣೆ ಅಂತ ಹೇಳಿದರೆ ಸ್ಟಾಕ್ ಮಾಡುವಂಥದ್ದು. ಅಂದರೆ ನಮ್ಮ ಮನೆಯಲ್ಲಿ ಬೇಡದ್ದೆಲ್ಲ ಹಳೆ ವಸ್ತುಗಳನ್ನೆಲ್ಲ ಸ್ಟಾಕ್ ಮಾಡಿಕೊಂಡಿದ್ದರೆ, ಕಸವನ್ನು ಬಲೆಯನ್ನು ಎಲ್ಲ ಸ್ಟಾಕ್ ಮಾಡಿಕೊಂಡಿದ್ದರೆ, ಅಥವಾ ನಮ್ಮ ದೇಹದಲ್ಲಿ ಬೇಡದ್ದನ್ನೆಲ್ಲ ಸ್ಟಾಕ್ ಮಾಡಿಕೊಂಡಿದ್ದರೆ, ಅಥವಾ ನಮ್ಮ ಮನಸ್ಸಿನಲ್ಲಿ ಬೇಡದ್ದೆಲ್ಲ ಸ್ಟಾಕ್ ಮಾಡಿಕೊಂಡಿದ್ದರೆ ಇದು ಸಂಗ್ರಹಣಿ ಅಂತ. ವಿಶುಚಿ ಅಂತ ಹೇಳಿದರೆ ದೇಹದ ಮತ್ತು ಮನೆಯ ಮತ್ತು ನಮ್ಮ ಮನಸ್ಸಿನ ಶುಚಿಯ ಬಗ್ಗೆ. ಈಗ ನಾವು ಕ್ಲೀನಿಂಗ್ ಇಲ್ಲದಿದ್ದರೆ ಅಥವಾ ನಮಗೆ ಹಳೆಯದನ್ನು ತಲೆಯಲ್ಲಿ ಇಟ್ಕೊಳ್ಳುವ ಅಭ್ಯಾಸ ಇದ್ದರೆ, ಅಥವಾ ನಮ್ಮ ಮನೆಯಲ್ಲಿ ಇಟ್ಕೊಳ್ಳುವ ಅಭ್ಯಾಸ ಇದ್ದರೆ, ಈ ವಿಶುಚಿ ಮತ್ತು ಸಂಗ್ರಹಣಿಗಳು ನಮ್ಮ ಹತ್ರ ಬರ್ತಾರೆ, ಅವರನ್ನು ಹಿಡ್ಕೊಂಡು ಯಮನ ಮಂತ್ರಿ ಕ್ಷಯ ಬರ್ತಾನೆ, ನಮ್ಮ ಆರೋಗ್ಯ ಕ್ಷಯ ಆಗ್ತದೆ, ಆಯುಷ್ಯ ಕ್ಷಯ ಆಗ್ತದೆ. ಈಗ ಏನಾಗ್ತದೆ, ಈ ಮಂತ್ರಿಯನ್ನು ಕ್ಷಯನನ್ನು ಹುಡುಕೊಂಡು ಯಮ ಬರ್ತಾನಂತೆ. ಅಂತೇಳಿದರೆ ಆರೋಗ್ಯ ಕ್ಷಯ ಆಗಿ, ಆಯುಷ್ಯ ಕ್ಷಯ ಆಗಿ ನಮಗೆ ಮರಣ ಬರ್ತದೆ, ಸಾವು ಬರ್ತದೆ. ಸಾವು ಬಂದಾಗ ಏನಾಗ್ತದೆ, ಯಮನನ್ನು ಹುಡುಕಿಕೊಂಡು ಅವನ ಹೆಂಡತಿ ಶ್ಯಾಮಲ ಬರ್ತಾಳಂತೆ. ಶ್ಯಾಮಲ ಅಂತೇಳಿದರೆ ಕಪ್ಪು ಅಥವಾ ಅಂಧಕಾರ ಅಥವಾ ಕತ್ತಲೆ. ಅಂತೇಳಿದರೆ ನಮ್ಮ ಜೀವನದಲ್ಲಿ, ನಮ್ಮ ಬದುಕಿನಲ್ಲಿ ಎಲ್ಲ ರೀತಿಯ ಕತ್ತಲು ಬರ್ತದೆ, ಅಥವಾ ನಮಗೆ ಡಿಪ್ರೆಷನ್ ಬರ್ತದೆ, ನಮಗೆ ನೋವು ಬರ್ತದೆ, ಎಲ್ಲ ಅಂಧಕಾರ ನಮ್ಮನ್ನು ಆವರಿಸಿಕೊಂಡಿರ್ತದೆ. ಅದಕ್ಕೆ ಮೂಲ ಕಾರಣ ನಾವು ಬೇಡದ್ದನ್ನೆಲ್ಲ ಸ್ಟಾಕ್ ಮಾಡೋದು, ಮತ್ತು ನಾವು ಕ್ಲೀನ್ ಇಲ್ಲದೆ ಇರುವಂಥದ್ದು, ಮಾನಸಿಕವಾಗಿ ಆಗಲಿ ದೈಹಿಕವಾಗಿ ಆಗಲಿ. ಇನ್ನು ಅವನ ಅಕೌಂಟೆಂಟ್ ನೋಡಿ, ಚಿತ್ರಗುಪ್ತ. ಚಿತ್ರಗುಪ್ತ ಅಂತ ಹೇಳಿದರೆ ಏನು, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಲ್ಯಾಂಗ್ವೇಜ್ ಉಂಟಲ್ಲ, ಪಿಕ್ಚರ್ ಇದ್ದು ಲ್ಯಾಂಗ್ವೇಜ್. ಫಾರ್ ಎಕ್ಸಾಂಪಲ್, ನಾನೀಗ ಮಸಾಲ ದೋಸೆ ಅಂತ ಹೇಳಿದರೆ ನಿಮ್ಮ ತಲೆಯಲ್ಲಿ ಮಸಾಲ ದೋಸೆ ಬರ್ತದೆ, ಚಿತ್ರ. ಅದೇ ರೀತಿ ನಾನು ನಾಯಿ ಅಂತ ಹೇಳಿದರೆ ಒಂದು ನಾಯಿಯ ಪಿಕ್ಚರ್ ಬರ್ತದೆ ನಿಮ್ಮ ತಲೆಯಲ್ಲಿ. ಅಂತೇಳಿದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಲ್ಯಾಂಗ್ವೇಜ್ ಪಿಕ್ಚರ್ನ ಲ್ಯಾಂಗ್ವೇಜ್. ನಾವು ಏನು ಅನುಭವ ಪಡೀತೇವ, ಏನೆಲ್ಲ ಅನುಭವಿಸ್ತೇವ, ಅದನ್ನೆಲ್ಲ ಸಬ್ಕಾನ್ಷಿಯಸ್ ಮೈಂಡ್ ಪಿಕ್ಚರ್ನ ರೂಪದಲ್ಲಿ ಇಟ್ಕೊಳ್ತದೆ, ಚಿತ್ರದ ರೂಪದಲ್ಲಿ. ನಾವು ಏನಾದರೂ ಒಳ್ಳೆಯ ಕೆಲಸ ಮಾಡಿದರೆ, ಅಥವಾ ಯಾರಿಗಾದರೂ ಒಂದು ದಾನ ಪುಣ್ಯ ಮಾಡಿದರೆ, ಅಥವಾ ಏನಾದರೂ ಒಂದು ಹೆಲ್ಪ್ ಮಾಡಿದರೆ, ಅದನ್ನೆಲ್ಲ ಒಂದು ಉಪವಾಸ ವ್ರತ ಮಾಡಿದರೆ ಇಡೀ ಊರಲ್ಲಿ ಹೇಳ್ಕೊಂಡು ತಿರುಗ್ತೇವೆ, ನಾನು ಅದು ಮಾಡಿದೆ, ನಾನು ಇದು ಮಾಡಿದೆ, ನಾನು ದೇವರಿಗೆ ಅದು ಕೊಟ್ಟೆ, ನಾನು ಈ ಪೂಜೆ ಮಾಡಿಸಿದೆ. ಜನರೆಲ್ಲ ನಿಮ್ಮನ್ನು ಹೊಗಳ್ತಾರೆ, ತುಂಬ ಖುಷಿ ಆಗ್ತದೆ, ನಿಮಗೆ ಎಂಜಾಯ್ ಮಾಡ್ತೀರಾ ನೀವು. ಅದೇ ನೀವು ಏನಾದರೂ ಬೇಡದ ಕೆಲಸ ಮಾಡಿದರೆ ಅದು ಯಾರಿಗೂ ಕೂಡ ಗೊತ್ತಾಗಬಾರ್ದು, ಯಾರಿಗೆ ಗೊತ್ತಾದರೆ ಏನು ತಿಳ್ಕೊಳ್ತಾರೆ ಏನ. ಅದಕ್ಕೆ ಏನು ಮಾಡ್ತೇವೆ, ಅದನ್ನು ಗುಪ್ತವಾಗಿ ಇಟ್ಕೊಳ್ತೇವೆ ಒಳಗೆ, ಸೀಕ್ರೆಟಾಗಿ. ಗುಪ್ತ ಅಂತ ಹೇಳಿದರೆ ಸೀಕ್ರೆಟ್. ಈ ಗುಪ್ತವಾಗಿ ಸೀಕ್ರೆಟಾಗಿ ಒಳಗೆ ಇಟ್ಕೊಂಡ ಚಿತ್ರ ಇದೆ ಅಲ್ಲ, ಪಿಕ್ಚರ್ಸ್ ಇದೆ ಅಲ್ಲ, ಈ ಘಟನೆಗಳಿದೆ ಅಲ್ಲ, ಇದು ಚಿತ್ರಗುಪ್ತ. ಇವ ಎಲ್ಲ ನಮ್ಮ ಪಾಪಗಳ ಅಕೌಂಟ್ಸನ್ನು ಇಟ್ಕೊಂಡು ನಮ್ಮನ್ನು ನರಕಕ್ಕೆ ಕಳಿಸ್ತಾನೆ. ಅಂತೇಳಿದರೆ ನಾವು ಯಾರಿಗೂ ಹೇಳದೆ ಒಳಗೆ ಇಟ್ಕೊಂಡ ಭಾವನೆಗಳು, ಮತ್ತೊಬ್ಬರ ಬಗ್ಗೆ ಸಿಟ್ಟು, ದ್ವೇಷ, ಅಸೂಯೆ, ಇದೆಲ್ಲ ನಾವು ಏನು ಒಳಗೆ ಇಟ್ಕೊಳ್ತೇವೆ ಯಾರಿಗೂ ಗೊತ್ತಾಗದ ರೀತಿ, ಇದು ನಮ್ಮನ್ನು ನರಕಕ್ಕೆ ಕೊಂಡೋಗ್ತದೆ. ಅಥವಾ ನಾವು ಮಲಗಿರುವಾಗ ನಮ್ಮಲ್ಲಿ ದುಸ್ವಪ್ನ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅಥವಾ ನಾವು ಸತ್ತ ನಂತರ ಕೂಡ ನಮಗೆ ಅಂಥದೇ ಅವಸ್ಥೆಯಲ್ಲಿ ನಾವು ಇರ್ತೇವೆ. ಆದ ಕಾರಣ ಮೊದಲು ನಾವು ಏನು ಮಾಡ್ಕೊಳ್ಬೇಕಂತೇಳಿದರೆ, ನಮ್ಮೆಲ್ಲ ಅನ್ರಿಸಾಲ್ವ್ಡ್ ಇಶ್ಯೂಸನ್ನು ಕ್ಲಿಯರ್ ಮಾಡ್ಕೊಳ್ಬೇಕು. ಅದಕ್ಕೆ ಧ್ಯಾನ ಇದೆ, ಮೆಡಿಟೇಷನ್ ಟೆಕ್ನಿಕ್ಸ್ಗಿದೆ, ಮತ್ತು ಎಲ್ಲರ ಹತ್ರ ಖುಷಿ ಖುಷಿಯಾಗಿರಬೇಕು, ಯಾರನ್ನು ದ್ವೇಷಿಸ್ಲಿಕ್ಕೆ ಹೋಗಬಾರ್ದು. ಯಾಕೆಂತೇಳಿದರೆ ಎಲ್ಲ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್. ಆದ ಕಾರಣ ಯಾವುದು ಕೂಡ ಹೊರಗೆ ಅಂತಿಲ್ಲ, ದೇವರದ್ದು ಫೋಟೋ ಇಟ್ಟರೆ ಅದು ಮಾತ್ರ ದೇವರಲ್ಲ, ಎಲ್ಲವೂ ದೇವರೇ. ನೀವು ಮತ್ತೊಬ್ಬರನ್ನು ದ್ವೇಷಿಸಿದರೆ ದೇವರನ್ನೇ ದ್ವೇಷಿಸಿದಾಗಿ. ಆದ ಕಾರಣ ಇದನ್ನೆಲ್ಲ ಬಿಟ್ಟು ನೀವು ಅದನ್ನು ಕ್ಲಿಯರ್ ಮಾಡ್ಕೊಳ್ಬೇಕು. ಅದಕ್ಕೆ ಕ್ಲಿಯರ್ ಮಾಡಲಿಕ್ಕೆ ಬೇರೆ ಬೇರೆ ಪ್ರೊಸೀಜರ್ಸ್ ಇದೆ, ಬೇರೆ ಬೇರೆ ವಿಧಾನಗಳಿದೆ. ಅದನ್ನೆಲ್ಲ ಮಾಡಲಿಕ್ಕೆ ನಿಮಗೆ ಆಗದಿದ್ದರೆ, ನಿಮಗೆ ಒಂದು ಸೆಕೆಂಡ್ ಹೆಲ್ಪ್ ಬೇಕಂತ ಹೇಳಿದರೆ, ಒಂದು ಅದ್ಭುತವಾದ ವಿಜ್ಞಾನ ಇದೆ ಹಿಪ್ನೋಟಿಸಮ್ ಅಂತ ಹೇಳೋದು. ಅದರ ಮೂಲಕ ನಿಮ್ಮ ಎಲ್ಲ ಅನ್ರಿಸಾಲ್ವ್ಡ್ ಇಶ್ಯೂಸನ್ನು ಕ್ಲಿಯರ್ ಮಾಡ್ಕೊಳ್ಬೋದು. ನಿಮ್ಮ ಸೋಲ್ ಎಲ್ಲಾದರೂ ಸ್ಟಕ್ ಆಗಿದ್ದರೆ, ನಿಮ್ಮ ಆತ್ಮ ಎಲ್ಲಾದರೂ ಸ್ಟಕ್ ಆಗಿದ್ದರೆ ಅದನ್ನು ಬಿಡಿಸ್ಬೋದು ಅಲ್ಲಿಂದ. ಮತ್ತು
ನಿಮಗೆ ಫರ್ಗ್ಯೂನೆಸ್ಸನ್ನು ನಿಮ್ಮಲ್ಲಿ ಉತ್ಪತ್ತಿ ಮಾಡ್ಬೋದು. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನೆಲ್ಲ ಸ್ಟಾಕ್ ಆಗಿದೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ನಿಮಗೆ ಬದುಕಿರುವಾಗ ಕೂಡ ಒಂದು ಪೀಸ್ಫುಲ್ ಲೈಫನ್ನು ತರ್ಬೋದು, ತುಂಬ ಖುಷಿಯಾಗಿರ್ಬೋದು ನಿಮಗೆ. ಮತ್ತು ಸತ್ತ ನಂತರ ಕೂಡ ನಿಮ್ಮ ಎಲ್ಲ ಆತ್ಮಗೆ ಮುಕ್ತಿ ಅಂತ ಏನು ಹೇಳ್ತಾರಲ್ಲ, ಆ ಮುಕ್ತಿಯನ್ನು ನಿಮಗೆ ಕೊಡಿಸ್ಬೋದು ಅದರಲ್ಲಿ. ಸೊ ಆ ಹೆಲ್ಪನ್ನು ಬೇಕಾದರೂ ನೀವು ತಗೊಳ್ಬೋದು, ಅಥವಾ ಬೇರೆ ಯಾವ ಟೆಕ್ನಿಕನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಬಟ್ ನೀವು ಬದುಕಿರುವಾಗಲೇ ಈ ಸ್ಥಿತಿಯನ್ನು ಪಡೆಯಬೇಕು, ಇಲ್ಲದಿದ್ರೆ ಸತ್ತ ನಂತರ ನಿಮಗೆ ಸ್ವರ್ಗ ಸಿಗ್ತದೆ ಅಂತೇಳಿ. ಕಾಗದದಲ್ಲಿ ಮಾತ್ರ ಹಾಕ್ಬೋದು ನೀವು ಸ್ವರ್ಗಸ್ಥರದರಂತ, ಬಟ್ ನಿಜವಾಗಿ ನಿಮಗೆ ಅದು ಸಿಗುವುದಿಲ್ಲ. ನಿಮಗೆ ನೀವು ಎಲ್ಲಿಗೆ ಹೋಗ್ತೀರಂತ ನಿಮ್ಮನ್ನು ನೀವೇ ಅನಲೈಸ್ ಮಾಡಿಕೊಳ್ಳಿ. ನೀವು ಮಲಗಿರುವಾಗ ನಿಮಗೆ ನಿದ್ದೆಯಲ್ಲಿ ಏನು ಅನುಭವ ಆಗ್ತದೆ ಅದೇ ಅನುಭವ ನಿಮಗೆ ಸತ್ತ ನಂತರ ಕೂಡ ಆಗ್ಬೋದು. ಹಾಗಾದರೆ ಸ್ವರ್ಗ ಮತ್ತು ನರಕದ ಬಗ್ಗೆ ಕಥೆ ಆಯ್ತಿದ್ದು. ಈಗ ಕೆಲವರು ಏನು ಮಾಡ್ತಾರೆ, ಕೆಲವು ಸಾಧಕರೆಲ್ಲ ಇರ್ತಾರೆ, ಅವರು ಸ್ವರ್ಗಕ್ಕೂ ಹೋಗ್ಲಿಕ್ಕೂ ಬೇಡ, ಅವರಿಗೆ ನರಕಕ್ಕೆ ಹೋಗ್ಲಿಕ್ಕೂ ಬೇಡ. ಅವರೇನು ಮಾಡ್ತಾರೆ, ವಿಷ್ಣುವನ್ನು ಆರಾಧನೆ ಮಾಡ್ತಾರೆ ವೈಕುಂಠ ಬೇಕಂತೇಳಿ. ದೇವಿಯ ಭಕ್ತರಾದರೆ ದೇವಿಯನ್ನು ಆರಾಧನೆ ಮಾಡ್ತಾರೆ ಮಣಿದ್ವೀಪಕ್ಕೆ ಹೋಗ್ಬೇಕಂತೇಳಿ. ಅದೇ ರೀತಿ ಶಿವನ ಭಕ್ತರಾದರೆ ಕೈಲಾಸಕ್ಕೆ ಹೋಗ್ಬೇಕಂತ. ಈ ರೀತಿಯೆಲ್ಲ ಮಾಡಿದರೆ ಅವರಿಗೆ ಸ್ವಪ್ನದಲ್ಲಿ ಕೂಡ ಶಿವನ ದರ್ಶನ ಆಗ್ತದೆ, ದೇವಿಯ ದರ್ಶನ ಆಗ್ತದೆ, ವಿಷ್ಣುವಿನ ದರ್ಶನ ಆಗ್ತದೆ ಅಂತ ಅದ್ಭುತ ಅನುಭವಗಳನ್ನೆಲ್ಲ ಪಡೀತಾರೆ. ಸತ್ತ ನಂತರ ಕೂಡ ಅದೇ ಸ್ಥಿತಿಯಲ್ಲಿರ್ತಾರೆ, ಅವರನ್ನು ವೈಕುಂಠಕ್ಕೆ ಹೋದರು, ಶಿವಲೋಕಕ್ಕೆ ಹೋದರು, ಅಥವಾ ಬೇರೆ ಧರ್ಮಗಳಲ್ಲಿ ಕೂಡ ಅವರವರ ನಂಬಿಕೆಗೆ ಅನುಗುಣವಾಗಿ ಅಲ್ಲಲ್ಲಿ ಹೋಗ್ತಾರೆ ಅವರು. ಅಂತೇಳಿದರೆ ಹೋಗುದು ಅಂತೇಳಿ ನಡ್ಕೊಂಡು ಹೋಗುವುದಿಲ್ಲ, ಸೈಕಲಾಜಿಕಲಿ ಆ ಸ್ಟೇಜಿಗೆ ಹೋಗ್ತಾರೆ ಅವರು. ಇನ್ನು ಈ ಎರಡು ಅವಸ್ಥೆಗಳನ್ನು ಬಿಟ್ಟು ಕೂಡ ದೈಹಿಕವಾಗಿ ತುಂಬ ಸ್ಟಕ್ ಆಗಿದ್ದರೆ, ತುಂಬ ದೇಹವನ್ನು ಫೀಲ್ ಮಾಡ್ತಾ ಇದ್ದರೆ ಅವರು ಮತ್ತೊಂದು ಸ್ಥಿತಿಗೆ ಹೋಗ್ತಾರೆ, ಅದಕ್ಕೆ ಭೂತ ಪ್ರೇತ ಪಿಶಾಚ ಅಂತ ಹೇಳ್ತಾರೆ. ಅದು ಬೇರೆ ಕ್ಯಾಟಗರಿ, ಅದರ ಬಗ್ಗೆ ಇನ್ನೊಮ್ಮೆ ಮಾತಾಡ್ತೇನೆ ನಾನು. ಈಗ ಎರಡು ಸ್ಥಿತಿ ಆಯಿತು, ನಮ್ಮ ಎರಡು ಪ್ರಜ್ಞೆ ಕಾನ್ಷಿಯಸ್ನೆಸ್ನ ಎರಡು ಸ್ಥಿತಿಯ ಬಗ್ಗೆ ಹೇಳಿದ್ದೆ, ಒಂದು ಜಾಗೃತ ಸ್ಥಿತಿ ಮತ್ತೊಂದು ಸ್ವಪ್ನ ಸ್ಥಿತಿ. ಮೂರನೇದೇನಂತ ಹೇಳಿದರೆ ಸುಷುಪ್ತಿ. ಈ ಜಾಗ್ರತ ಸ್ಥಿತಿಯಲ್ಲಿ ಎಲ್ಲರ ಅನುಭವ ಬೇರೆ ಬೇರೆ ಇರ್ತದೆ, ಸ್ವಪ್ನ ಸ್ಥಿತಿಯಲ್ಲಿ ಎಲ್ಲರ ಅನುಭವ ಬೇರೆ ಬೇರೆ ಇರ್ತದೆ. ಬಟ್ ಸುಷುಪ್ತಿ ಉಂಟಲ್ಲ, ಫಾರ್ ಎಕ್ಸಾಂಪಲ್ ನಿಮಗೆ ನಿದ್ದೆಗೆ ಹೋದಾಗ ದೇಹ ಆಫ್ ಆದ ಕೂಡಲೇ ನಿಮಗೆ ಕನಸು ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕನಸು ಕೂಡ ನಿಂತ ನಂತರ ಒಂದು ಸ್ಥಿತಿ ಇರ್ತದೆ. ಫಾರ್ ಎಕ್ಸಾಂಪಲ್ ನೀವು ಸಂಜೆ ಒಂದು 9 ಗಂಟೆಗೆ ರಾತ್ರಿ ಮಲಗಿದ್ರೆ, ನೀವು ಬೆಳಿಗ್ಗೆ 5 ಗಂಟೆಗೆ 6 ಗಂಟೆಗೆ ಎದ್ದರೆ ನಿಮಗೆ ಗೊತ್ತೇ ಇರೋದಿಲ್ಲ ಅಷ್ಟು ಗಂಟೆ ಆಯಿತು ಅಂತೇಳಿ. ಎದ್ದಾಗ ಗೊತ್ತಾಗ್ತದೆ, ನಾನು 9 ಗಂಟೆಗೆ ಮಲಗಿದ್ದೆ, ಈಗ ಎದ್ದದ್ದು, ಅದ್ಭುತವಾದ ನಿದ್ದೆ ಬಿತ್ತು, ಗೊತ್ತೇ ಆಗಲಿಲ್ಲ ನನಗೆ ಅಂತ. ಅಂತೇಳಿದರೆ ಅಲ್ಲಿ ಯಾವುದೇ ಸ್ವಪ್ನ ಇರುವುದಿಲ್ಲ, ಯಾವುದೇ ಲೋಕ ಇರುವುದಿಲ್ಲ, ಸಂಸಾರ ಇರುವುದಿಲ್ಲ, ಏನಿರುವುದಿಲ್ಲ, ಖಾಲಿ ಒಂದು ಒಳ್ಳೆ ನಿದ್ದೆ ಬಿತ್ತು ಅಂತ ಒಂದು ಗೊತ್ತಾಗ್ತದೆ. ಅಂತೇಳಿದರೆ ಆ ಮೂರನೇ ಸ್ಥಿತಿಯಲ್ಲಿ ಕೂಡ ನೀವು ಇರ್ತೀರಿ, ಅನುಭವಿಸೋರು ನೀವೇ. ಒಳ್ಳೆ ನಿದ್ದೆ ಬಿತ್ತು ಅಂತ ಗೊತ್ತಾದದ್ದು ಯಾರಿಗೆ, ನಿಮಗೆ ಅಲ್ಲ. ಆದ್ದರಿಂದ ಆ ಮೂರನೇ ಸ್ಥಿತಿಯಲ್ಲಿ ಏನಾಗ್ತದೆ, ನಿಮಗೆ ಒಂದು ಅದ್ಭುತವಾದ ಅನುಭವ ಆಗ್ತದೆ, ಶಾಂತಿ ಅನುಭವ, ಖಾಲಿ. ಇದು ಚೇತೋಮುಖ ಪ್ರಾಜ್ಞ ಸುಷುಪ್ತ ಸ್ಥಿತಿ ಅಂತ ಹೇಳ್ತಾರೆ. ಇಲ್ಲಿ ಚೇತೋಮುಖ ಈ ಮೂರನೇ ಸ್ಥಿತಿ ಉಂಟಲ್ಲ, ಅಲ್ಲಿ ನಾ ಕಂಚನ ಕಾಮಂ ಕಾಯಮಯತೆ ನಾ ಕಂಚನ ಕಾಮಂ ಪಶ್ಯತಿ ತಸ್ಸುಷುಪ್ತಂ ಅಂತ ಹೇಳಿದರೆ, ಅಲ್ಲಿ ಯಾವುದೇ ಸ್ವಪ್ನ ಬೀಳುವುದಿಲ್ಲ, ಅಲ್ಲಿ ಯಾವುದೇ ಬಯಕೆ ಇರುವುದಿಲ್ಲ, ಅಲ್ಲಿ ಏನಿರುವುದಿಲ್ಲ. ಅಲ್ಲಿ ಜಾಗೃತ ಸ್ಥಿತಿ ರಾಜನಿಗೆ ಬೇರೆ, ಭಿಕಾರಿಗೆ ಬೇರೆ, ಸ್ವಪ್ನ ಸ್ಥಿತಿಯಲ್ಲಿ ಕೂಡ ಒಬ್ಬೊಬ್ಬರದ್ದು ಬೇರೆ ಬೇರೆ ಅನುಭವ. ಬಟ್ ಸುಷುಪ್ತಿಯ ಸ್ಥಿತಿಯಲ್ಲಿ ರಾಜನು ಕೂಡ ಅದೇ ಅನುಭವವನ್ನು ಪಡೀತಾನೆ, ಭಿಕಾರಿ ಕೂಡ ಅದೇ ಅನುಭವ ಪಡೀತಾನೆ, ಎಲ್ಲರೂ ಒಂದೇ ಸ್ಥಿತಿಯಲ್ಲಿರ್ತಾರೆ. ಇದು ಎಲ್ಲರೂ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಆಗಿರುವಂಥ ಒಂದು ಅವಸ್ಥೆ ಸುಷುಪ್ತ ಸ್ಥಿತಿ ಅಂತೇಳಿದರೆ. ಇಲ್ಲಿ ಎಲ್ಲರೂ ಒಂದೇ, ಎಲ್ಲರ ಪ್ರಜ್ಞೆ ಇಲ್ಲಿ ಒಟ್ಟು ಸೇರ್ತದೆ. ಏಷ ಸರ್ವೇಶ್ವರ ಏಷ ಸರ್ವಜ್ಞ ಅವನು ಎಲ್ಲರ ಒಡೆಯ ಈ ಸ್ಥಿತಿಯಲ್ಲಿರುವವನು. ಏಷ ಸರ್ವಜ್ಞ ಅವನಿಗೆಲ್ಲ ಗೊತ್ತಿರ್ತದೆ. ಏಷ ಅನಂತ ಏಷ ಅಂತರ್ಯಾಮಿ ಇದು ಎಲ್ಲರ ಒಳಗಿರುವವನು ಇವನೇ. ಏಷ ಯೋನಿ ಸರ್ವಸ್ಯ ಪ್ರಭಾವಾಪ್ಯಯೋ ಹಿ ಭೂತಾನಾಂ ಇದು ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಅಂತೇಳಿದರೆ ಈ ನಮ್ಮ ದೇಹದಲ್ಲಿರುವಾಗ ಅನುಭವ ಬೇರೆ, ಮನಸ್ಸಿನಲ್ಲಿರುವಾಗ ಅನುಭವ ಬೇರೆ. ಈ ಮೂರನೇ ಸ್ಥಿತಿಗೆ ಅಥವಾ ಕಾರಣ ಶರೀರಕ್ಕೆ ಹೋದಾಗ ಇಲ್ಲಿ ಆತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಲ್ಲ. ಈ ಸ್ಥಿತಿಗೆ ನೀವು ಹೋದರೆ ನಿಮಗೆ ಎಲ್ಲ ಗೊತ್ತಾಗ್ತದೆ, ಎಲ್ಲರ ಮನಸ್ಸನ್ನು ನೀವು ರೀಡ್ ಮಾಡ್ಬೋದು, ಎಲ್ಲರ ಅನುಭವವನ್ನು ನೀವು ಪಡೆಯಬಹುದು, ಎಲ್ಲವನ್ನು ನೋಡ್ಬೋದು. ಇಂಥ ಒಂದು ಸ್ಥಿತಿಗೆ ಮೂರನೇ ಸ್ಥಿತಿ ಅಂತ ಹೇಳ್ತಾರೆ. ಸತ್ತ ನಂತರ ಕೂಡ ಒಂದ ಸ್ವರ್ಗ ನರಕದ ಏನು ಡ್ರೀಮ್ ಸ್ಟೇಜಿಗೆ ಹೋಗ್ತೇವೆ, ಆ ಸ್ಥಿತಿಗೆ ಹೋಗ್ತೇವೆ, ಅಥವಾ ವೈಕುಂಠ ಕೈಲಾಸ. ಇನ್ನು ಇಲ್ಲಿ ಎಲ್ಲಿಗೂ ಕೂಡ ಹೋಗದೆ ಮೂರನೇ ಸ್ಥಿತಿಗೆ ಒಂದು ಡೈರೆಕ್ಟ್ ಎಂಟ್ರಿ ಆಗ್ಬೋದು ಅಂತ ಹೇಳಿದರೆ ಅವನಿಗೆ ಗೊತ್ತೇ ಇರೋದಿಲ್ಲ ಏನು ಕೂಡ. ಹೇಗೆ ನಾವು ಸುಷುಪ್ತಿ ಸ್ಥಿತಿಯಲ್ಲಿ ನಾವು ಹೋಗ್ತೇವ ನಿದ್ದೆಯಲ್ಲಿ, ಏನು ಗೊತ್ತೇ ಇರೋದಿಲ್ಲ, ಬೆಳಿಗ್ಗೆ ಎದ್ದಾಗ ನಾವು ಫ್ರೆಶ್ ಆಗಿ ಹೇಳ್ತೇವೆ. ಅಂತೇಳಿದರೆ ಈ ಸುಷುಪ್ತಿ ಸ್ಥಿತಿಯಲ್ಲಿ ನಮ್ಮ ದೇಹದೆಲ್ಲ ರಿಪೇರಿಂಗ್ ವರ್ಕ್ ನಡೆಯುವಂಥದ್ದು. ಅಂತೇಳಿದರೆ ದೇಹ ಹೊಸತ್ತು ಕ್ರಿಯೇಟ್ ಆಗ್ತಿರ್ತದೆ, ಅದರ ಮೂಲಕ ಪುನಃ ನಾವು ಫ್ರೆಶ್ ಆಗಿ ಹೇಳ್ತೇವೆ. ಅದೇ ನಾವು ಸತ್ತಾಗ ಕೂಡ ನಮ್ಮ ದೇಹ ಇಲ್ಲಿ ಅದೇ ದೇಹದಲ್ಲಿ ಎದ್ದೇಳ್ತೇವೆ, ಅಲ್ಲಿ ಬೇರೆ ದೇಹದಲ್ಲಿ ಎದ್ದೇಳ್ತೇವೆ. ಆ ಸ್ಥಿತಿಯಲ್ಲಿ ಬೇರೆ ದೇಹ ಉತ್ಪತ್ತಿ ಆಗ್ತಿರ್ತದೆ, ಅಲ್ಲಿಗೆ ನಾವು ಶಿಫ್ಟ್ ಆಗ್ತೇವೆ.
ಇದು ಈ ಮೂರು ಸ್ಥಿತಿ ಇದೆಯಲ್ಲ, ಇದು ಪ್ರತಿಯೊಬ್ಬರಿಗಿದೆ ಅಂತೇಳಿದರೆ ಎಲ್ಲ ಜೀವಿಗಳಿಗೆ ಈ ಮೂರು ಸ್ಥಿತಿಯ ಮೂಲಕ ನಾವು ಎಲ್ಲರೂ ಡೈಲಿ ಹೋಗ್ತೇವೆ. ನಮಗೆ ಸ್ವಪ್ನ ಬೀಳ್ತದೆ, ಮತ್ತು ಒಂದು ಗೊತ್ತಿಲ್ಲದ ಸ್ಥಿತಿಗೆ ಹೋಗ್ತೇವೆ, ಎಚ್ಚರ ಸ್ಥಿತಿಯಲ್ಲಿರ್ತೇವೆ. ಈ ಮೂರು ಸ್ಥಿತಿ ಇರ್ತವೆ. ಇನ್ನು ನಾಲ್ಕನೇ ಒಂದು ಸ್ಥಿತಿ ಇದೆ ಆತ್ಮಕ್ಕೆ ಅಥವಾ ನಮ್ಮ ಪ್ರಜ್ಞೆಗೆ, ಅದು ಉಂಟಲ್ಲ, ಅದು ಈ ಮೂರು ಸ್ಥಿತಿಯನ್ನು ಮೀರುವಂಥದ್ದು. ಪ್ರಪಂಚೋಪಶಮಂ ಶಾಂತಂ ಶಿವಂ ಅದ್ವೈತಂ, ಅದು ಸಚ್ಚಿದಾನಂದ ರೂಪ. ಅದರ ಬಗ್ಗೆ ಎಷ್ಟು ಬೇಕಾದರೂ ಮಾತಾಡ್ಬೋದು. ಆ ನಾಲ್ಕನೇ ಸ್ಥಿತಿ ಇದೆ ಅಲ್ಲ, ಅದು ಆತ್ಮದ ಸ್ಥಿತಿ ಅಥವಾ ಆ ಮೋಕ್ಷದ ಸ್ಥಿತಿ. ಮೂರನೇ ಸ್ಥಿತಿ ಮುಕ್ತಿದ್ದು ಸುಷುಪ್ತಿ, ನಾಲ್ಕನೇದು ಮುಕ್ತಿ ಬೇರೆ ಮೋಕ್ಷ ಬೇರೆ, ನಾಲ್ಕನೇದು ಮೋಕ್ಷದ ಸ್ಥಿತಿ. ಅದು ಸತ್ತ ನಂತರ ಬರುವಂಥದ್ದಲ್ಲ, ಬದುಕಿರುವಾಗಲೇ ಪಡೆಯುವಂಥದ್ದು, ಅಥವಾ ಸಮಾಧಿ ಸ್ಥಿತಿ ಅಥವಾ ತುರೀಯ ಸ್ಥಿತಿ ಅಂತ ಹೇಳ್ತೇವೆ. ಈ ನಾಲ್ಕನೇ ಅವಸ್ಥೆಯನ್ನು ಪಡೆಯಬೇಕಂತೇಳಿದರೆ ನಾವು ಸಾಧನೆ ಮಾಡಬೇಕು, ನಾವು ಅದಕ್ಕೆ ಆ ವಿಧಾನವನ್ನು ಅನುಭವಿಸಬೇಕು. ಆತ್ಮನ ಆತ್ಮಾನ ಯಯೇವಂ ವೇದ, ಆತ್ಮದ ಮೂಲಕವೇ ಅದನ್ನು ಆತ್ಮವನ್ನು ತಿಳಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ಇದು ಮನುಷ್ಯ ಜನ್ಮದ ಉದ್ದೇಶ, ಇದು ಮಾಂಡುಕ್ಯ ಉಪನಿಷತ್ತು ಹೇಳುವಂಥದ್ದು. ನೀವು ಇದನ್ನು ಪ್ರಾಕ್ಟಿಕಲಾಗಿ ಅಪ್ಲೈ ಮಾಡಿಕೊಳ್ಳಿ, ನಿಮ್ಮ ದೇಹವನ್ನು ನೋಡಿಕೊಳ್ಳಿ, ನಿಮ್ಮ ಮನಸ್ಸನ್ನು ನೋಡಿಕೊಳ್ಳಿ. ನೀವು ಯಾವ ಸ್ಥಿತಿಯಲ್ಲಿದ್ದರೆ ನಿಮಗೆ ಯಾವ ರೀತಿಯ ಸ್ವಪ್ನ ಬೀಳ್ತದೆ, ಯಾವ ಸ್ಥಿತಿಯಲ್ಲಿದ್ದರೆ ಯಾವ ರೀತಿಯ ಕನಸು ಬೀಳ್ತದೆ, ಇದನ್ನು ಡಿಕೋಡ್ ಮಾಡಲಿಕ್ಕೆ ಕಲಿಯಿರಿ. ಇದಕ್ಕೆಲ್ಲ ನಿಮಗೆ ಈ ಸ್ವರ್ಗ ನರಕ ಕತೆ ಏನೆಲ್ಲ ಕೇಳಿರ್ತೇವೆ ಅದೆಲ್ಲ ನಂಬಿಕೆ. ನಂಬಿಕೆ ಅಂತ ಯಾವುದು ಕೂಡ ಇಲ್ಲ, ಎಲ್ಲವನ್ನು ನೀವು ಪ್ರಾಕ್ಟಿಕಲ್ ಆಗಿ ಮಾಡ್ಬೋದು. ಸ್ವಲ್ಪ ನಿಮಗೆ ಅದನ್ನು ಡಿಕೋಡ್ ಮಾಡಲಿಕ್ಕೆ ಗೊತ್ತಿರಬೇಕು. ಆದ್ದರಿಂದ ಪ್ರತಿಯೊಬ್ಬರು ಕೂಡ ನಾವು ಸ್ವರ್ಗಕ್ಕೆ ಹೋಗ್ತೇವೆ ನರಕಕ್ಕೆ ಹೋಗ್ತೇವೆ ಈ ಭ್ರಮೆಯಲ್ಲೇ ಇರಬೇಡಿ. ನಿಮ್ಮ ಮನಸ್ಸನ್ನು ನೀವೇ ಒಬ್ಸರ್ವ್ ಮಾಡಿ, ನಿಮಗೆ ಯಾವ ರೀತಿಯ ಸ್ವಪ್ನ ಬೀಳ್ತದೆ ಆ ಸ್ಥಿತಿಯಲ್ಲಿ ನೀವು ಇದ್ದೀರಂತ ಲೆಕ್ಕ. ಆದಷ್ಟು ಬೇಗ ಅದನ್ನು ಚೇಂಜ್ ಮಾಡಲಿಕ್ಕೆ ನೋಡಿ, ಆದಷ್ಟು ಬೇಗ ಆ ಎಲ್ಲ ಅನ್ರಿಸಾಲ್ವ್ಡ್ ಇಶ್ಯೂಸನ್ನು ಕ್ಲಿಯರ್ ಮಾಡಲಿಕ್ಕೆ ನೋಡಿ, ಮನಸ್ಸನ್ನು ಶಾಂತ ಮಾಡಲಿಕ್ಕೆ ನೋಡಿ. ಇಲ್ಲದಿದ್ದರೆ ನಿಮ್ಮ ಗತಿ ದುರ್ಗತಿಯಾಗಲಿಕ್ಕೆ ಚಾನ್ಸಸ್ ಉಂಟು. ನಮಸ್ಕಾರ.